ಆರೋಪ ಮಾಡ್ತಿದ್ರು. ತರುಣ್ ಅವರು ಅನ್ನ ಈ ಚಾರ್ಜ್ ಶೀಟ್ ಅಲ್ಲಿ ಹೆಸರು ಹಾಕಿದ್ರೆ ಅನುಷ್ ಅವರ ಇನ್ನೊಂದಿಷ್ಟು ವಿಚಾರಗಳು ಹೊರಗಡೆ ಬರ್ತದೆ ಅಂತ ಸಂಬರ್ ಇವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ನೀವೇನ್ ಹೇಳ್ತೀರಿ? ತರುಣ್ ಮತ್ತೆ ನಿಮ್ಮ ಮಧ್ಯ ಫ್ರೆಂಡ್ಶಿಪ್ ಇಲ್ಲ ಫ್ರೆಂಡ್ಶಿಪ್ ಅಲ್ಲ ಸರ್, ಅಂತ ವರ್ಡ್ಸ್ ಅಲ್ಲಿ ನೀವೇ ಹೇಳ್ಬಿಡ್ಬೇಡಿ, ಇಂಥ ಫ್ರೆಂಡ್ಶಿಪ್ ಅಲ್ಲ ಏನಿಲ್ಲ. ಅವರು ಕೂಡ ಆ ಶೋನ ಕೊರಿಯೋಗ್ರಾಫರ್ ಆಗಿದ್ರು, ನಾನು ಅಷ್ಟೋ ವಿಘ್ನಗಳು ಆಗಿದ್ದೆ. ನಾನು ಆ ಟೈಮಲ್ಲಿ ಒಂದಷ್ಟು ಕೊರಿಯೋಗ್ರಾಫಿ ಮಾಡಿದ್ರು. ಅಂಡ್ ಇದು 13 ವರ್ಷಗಳ ಹಿಂದೆ ನಡೆದಂತ ಅದು ತುಂಬಾ, ಅವತ್ತು ನಾನು ತುಂಬಾ ಆಶ್ಚರ್ಯ ಅದೆ, ನೋವು ಉಂಟು ಮಾಡ್ತು. ಇದು ಯಾವ್ದು ಗುರು, ಯಾವ್ದು 12 ವರ್ಷದ ಮುಂಚೆ ಯಾರೋ ಯಾರೋ ಜೊತೆ ಮಾತಾಡಿ ಇವಾಗ ನಿಮ್ ಜೊತೆ ಇಲ್ಲಿ ಮಾತಾಡಿದೆ, ನಾಳೆ ನೀವೇನಾದ್ರೂ ಮಾಡಿದ್ರೆ ಮತ್ತೆ ನನ್ನ ಕರ್ಕೊಂಡ್ರೆ ನಾನೇನ್ ಮಾಡ್ಲಿ? ಸೊ ನೀವೇನು ಮಾಡಕ್ ಹೋಗ್ಬೇಡಿ ನಾಳೆ. ಮತ್ತೆ ನನ್ಗೆ ಅವಾಗ ಕಳೆದ ವರ್ಷ ನನ್ಗೆ ಡಿಸ್ಟರ್ಬ್ ಆಗಿದ್ ನಿಜ, ಇದೆಲ್ಲ ಆಗಿದ್ದು ಹೆಂಗೆ ನನ್ಗೆ ಗೊತ್ತಾಗಿಲ್ಲ. ಬಿಕಾಸ್ ನನ್ಗೆ ಅವ್ರ ಪರಿಚಯ ಯಾವಾಗಲೂ 12 ವರ್ಷದ ಮುಂಚೆ ನಾನು 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಸಾವಿರಾರು ಜನ ಜೊತೆ ಕೆಲಸ ಮಾಡ್ತೀನಿ. ಅವ್ರು ನಾಳೆ ಅದು ಪೆಡ್ಲರ್ ಆಗ್ತಾರೋ ಇನ್ನೊಂದು ಆಗ್ತಾರೋ ಮತ್ತೊಂದು ಆಗ್ತಾರೋ ನಮಗೆ ಗೊತ್ತಿರೋದಿಲ್ಲ. ಸೊ ನನಗೆ ಅವಾಗ ಆಶ್ಚರ್ಯ ಆಗಿದ್ದು ನಿಜ, ಬಟ್ ಭಯಪಟ್ಟಿದ್ದು ನಿಜ. ಇದೇ ನಿಂಗೆ ಆಗೋಯ್ತಲ್ಲ ಅಂತ ಹೇಳಿ, ಬಟ್ ನಾನು